ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಈ ವಿಡಿಯೋಲಿ ಎರಡು ಸುದ್ದಿ ಇದೆ. ಆಯಿತಾ, ಮೊದಲನೇ ಸುದ್ದಿ ಏನು ಅಂದರೆ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೈಸೂರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದು 25 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅದೇ ಸಡಗರ ಸಂಭ್ರಮದಲ್ಲಿ ಮೈಸೂರು ಸ್ನೇಹಿತರು ಅಥವಾ ಮೈಸೂರು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಈ ರೀತಿ ಪ್ರೀತಿ ಅಭಿಮಾನವನ್ನು ಮೆರೆದಿರೋದು ಕಂಡು ಬರ್ತಾ ಇದೆ. ಲೊಕೇಶನ್ ಎಲ್ಲಿ ಏನು ಗೊತ್ತಾಗ್ತಾ ಇಲ್ಲ. 25 ಇಯರ್ಸ್ದು ಒಂದು ಕೇಕ್ ಕಾಣಿಸ್ತಾ ಇದೆ. ಅದರ ಜೊತೆಗೆ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ್ನ ಮಾಲೀಕರಾದಂತಹ ವಿನಯ್ ಅವರು ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ನಾಗಣ್ಣ ಅವರಿದ್ದಾರೆ, ಆ ಕಡೆ ರಾಕೇಶ್ ಅವರಿದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಫೋಟೋಲಿ ಎಷ್ಟು ಜನ ಮಾತ್ರ ಕಾಣಿಸ್ತಾ ಇದ್ದಾರೆ. ಸೊ ಮಂಗಳೂರಾಯಿತು, ಧರ್ಮಸ್ಥಳ ಆಯಿತು, ಮೈಸೂರಲ್ಲಿದ್ದಾರೆ ದರ್ಶನ್ ಅವರು, ಇನ್ನೇನೋ ಬೆಂಗಳೂರಿಗೆ ಬರ್ತಾರೆ ಅಂತ ಅನ್ಸುತ್ತೆ. ಇದು ಮೊದಲನೇ ಸುದ್ದಿ. ಎರಡನೇ ಸುದ್ದಿ ಏನಪ್ಪ ಅಂದರೆ, ವೈಟ್ ಫೀಲ್ಡ್ ವಿಭಾಗದ ಬೆಸ್ಕಾಮ್ ಆಫೀಸ್ನ ಗಣೇಶ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರ ಕ್ರಾಂತಿ ಮೂವಿನ ಪ್ರಮೋಟ್ ಮಾಡಿರೋದು. ಕ್ರಾಂತಿ ಮೂವಿದು ಪೋಸ್ಟರ್ನ ಇಟ್ಕೊಂಡು ಡಿ ಟೀಮ್ ಶಿರಹಟ್ಟಿ ತಂಡ ಈ ರೀತಿ ವಿಶೇಷವಾಗಿ ಕ್ರಾಂತಿಗೆ ಪ್ರೀತಿ ಹಂಚಿರೋದು ಕಂಡು ಬರ್ತಾ ಇದೆ. ಬನ್ನಿ ನೋಡೋಣ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲೂ ಕ್ರಾಂತಿನ ನೆನಪು ಮಾಡಿಕೊಂಡಿರೋದು ಏನು ಆಶ್ಚರ್ಯ ಏನಿಲ್ಲ. ಆದರೂ ಒಂಥರ ಖುಷಿ ಕೊಡುತ್ತೆ ಫ್ಯಾನ್ಸು ಈ ರೀತಿ ಮಾಡೋದು ನೋಡಿದ್ರೆ, ದರ್ಶನ್ ಅವ್ರಿಗೆ ಪ್ರೀತಿ ಕೊಡೋದು ನೋಡಿದ್ರೆ. ಎನಿವೆ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು ಆಲ್. ಬಾಯ್ ಬಾಯ್, ಟೇಕ್ ಕೇರ್.